ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಯಾವ ರಸ್ತೆಗಳನ್ನ ನೋಡಿದ್ರು ಕೂಡ ಎಲ್ಲ ಪಿಂಕ್ ಹೂಗಳಿಂದ ಕಂಗೊಳಿಸ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಮಂದಿಯನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಇದೇ ಡಿಸೆಂಬರ್ ಅಥವಾ ಜನವರಿ ಟೈಮಲ್ಲಿ ಈ ಒಂದು ಹೂ ಅರಳೋದ್ರಿಂದ ಸಾಕಷ್ಟು ಜನ ಇದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಜೊತೆಗೆ ಸೆಲ್ಫಿ ಆಗಿರ್ಬೋದು, ಫೋಟೋಗಳಾಗಿರ್ಬೋದು ಕ್ಲಿಕ್ಕಿಸ್ಕೊಳ್ತಾರೆ. ಸದ್ಯ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಒಂದು ದೃಶ್ಯ ಹೇಗಿದೆ ಅನ್ನುವಂಥದ್ದು. ಕಬ್ಬನ್ ಪಾರ್ಕ್ ಅದರಲ್ಲೂ ಕೂಡ ಎಲ್ಲರ ನೆಚ್ಚಿನ ತಾಣ. ಬರೀ ಕಬ್ಬನ್ ಪಾರ್ಕ್ನಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ರೋಡಲ್ಲೂ ಕೂಡ ಇದೇ ರೀತಿ ಹೂಗಳು ಕಂಗೊಳಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪಿಂಕ್ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪಿಂಕ್ ಅಂತ ಹೇಳಿದರೆ ಒಂದು ಡ್ರೆಸ್ಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪಿಂಕನ್ನು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಪಿಂಕ್ ಹೂ ನೋಡ್ತಾ ಇರ್ಬೋದು, ಇಡೀ ಮರದ ತುಂಬ ಈ ಪಿಂಕ್ ಹೂ. ಯಾವುದೇ ಜಪಾನ್ ಅಥವಾ ಚೀನಾ ಬೇರೆ ಬೇರೆ ದೇಶ ಅಥವಾ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಒಂದು ಬೆಂಗಳೂರು ಕೂಡ ಕಡಿಮೆ ಇಲ್ಲ ಗುರು ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ. ಅದರ ಜೊತೆಗೆ ಬೆಂಗಳೂರು ಮಂದಿ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾ ಇರುವಂಥದ್ದು. ಯಾರಿಗಾದರೂ ಇಂತಹ ಸುಂದರವಾದಂತಹ ಹೂವಿನ ಮರವನ್ನು ನೋಡಿದರೆ ಫೋಟೋವನ್ನು ಕ್ಲಿಕ್ಕಿಸ್ಕೋಬೇಕು ಅಂತ ಆಸೆ ಆಗುತ್ತೆ. ಅದೇ ರೀತಿ ಎಲ್ಲರೂ ಕೂಡ ಹೂವಿನ ಹತ್ತಿರ ಬಂದು ಫೋಟೋವನ್ನು ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಅಂದರೆ ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಹಾಗೆಯೇ ಹೀಗೆ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಅದರಲ್ಲೂ ಕೂಡ ಹೂಗಳು ಬಿದ್ದು ಹಾಸಿರುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಮಗೆ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಇನ್ನೊಂದು ಕಡೆಯಲ್ಲಿ ಇದೇ ಒಂದು ಪಿಂಕ್ ಹೂಗೆ ಸೈಂಟಿಫಿಕ್ ನೇಮ್ ಏನು ಅನ್ನೋದನ್ನು ನೋಡೋದಾದರೆ ಟಬಿಬುಯಾ ರೋಸಿಯಾ ಅಂತ ಈ ಒಂದು ಹೂವನ್ನು ಕರೀತಾರೆ. ಅದರಲ್ಲೂ ಕೂಡ ಇಡೀ ಮರದ ತುಂಬ ಎಲೆಗಳೇ ಇಲ್ಲ, ಎಲ್ಲ ಕೂಡ ಹೂವಿಂದನೇ ಕಂಗೊಳಿಸ್ತಾ ಇದೆ. ನಿಜವಾಗ್ಲೂ ಒಂಥರ ವೀಕೆಂಡ್ ಆಗಿರ್ಬೋದು, ವೀಕ್ ಡೇಸಲ್ಲಿ ಆಗಿರ್ಬೋದು ಈ ಒಂದು ಹೂವಿನ ದೃಶ್ಯಾವಳಿಯನ್ನು ನೋಡಿದರೆ ಮೈಂಡ್ ರಿಲ್ಯಾಕ್ಸ್ ಆಗೋದು ಅಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿ ಹೂಗಳು ಅರಳಿದೆ ಅಂತ ಅಂದರೆ ಎಲ್ಲರೂ ಕೂಡ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜೇನು ಹುಳಗಳು ಕೂಡ, ಅಂದರೆ ಒಂದಷ್ಟು ಕೀಟಗಳು ಕೂಡ ಇದನ್ನು ತುಂಬ ಆ ಒಂದು ಮಕರಂದವನ್ನು ಹೀರ್ತಾ ಇರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ದರೆ ವಾವ್ ಅಂತ ಅನಿಸ್ಬಿಡತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪಿಂಕ್, ಮರ ಫುಲ್ ಪಿಂಕಿಂದನೇ ಕೂಡಿದೆ. ಜೊತೆಗೆ ಬರೀ ಇದೊಂದು ಮರ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲಿ ನೋಡಿದರೂ ಕೂಡ ಬರೀ ಪಿಂಕ್ ಹೂವಿಂದ ಕಂಗೊಳಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಚಳಿಗಾಲ, ಚಳಿಗಾಲದಲ್ಲಿ ಈ ರೀತಿ ಹೂಗಳು ಕಂಗೊಳಿಸ್ತಾ ಇರೋದು ನಿಜವಾಗ್ಲೂ ನಮಗೆ ಎಲ್ಲೋ ಒಂದು ಕಡೆ ಊಟಿಗೋ ಅಥವಾ ಬೇರೆ ಎಲ್ಲೋ ಒಂದು ಕಡೆ ಹೋದಂಗೆ ಅನಿಸುತ್ತೆ. ಅದರಲ್ಲೂ ಕೂಡ ಒಂದು ಕಡೆ ಚಳಿ, ಇನ್ನೊಂದು ಕಡೆ ಒಂಥರ ಕೂಲ್ ವೆದರ್. ಅದರ ಜೊತೆಗೆ ಈ ರೀತಿ ಪಿಂಕ್ ಹೂ ನಿಜವಾಗ್ಲೂ ಮಸ್ತ್ ಆಗಿದೆ. ನೀವೇನಾದರೂ ಬೆಂಗಳೂರಿನಲ್ಲಿದ್ದರೆ ನೀವು ಕೂಡ ಬಂದು ವಿಸಿಟ್ ಮಾಡಿ, ಜೊತೆಗೆ ನಿಮ್ಮ ಅಕ್ಕಪಕ್ಕ ರೋಡ್ಗಳಲ್ಲಾಗಿರ್ಬೋದು ಈ ರೀತಿ ಒಂದು ಪಿಂಕ್ ಹೂಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಆ ಫೋಟೋವನ್ನು ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ಇದ್ದರೆ ಈ ಹೂನ ಯಾರೂ ಮಾತ್ರ ಕೀಳಕ್ಕೆ ಹೋಗಬೇಡಿ, ಯಾಕಂದರೆ ಇದು ಚಳಿಗಾಲದಲ್ಲಿ ಬೆಳೆಯುವಂತಹ ಒಂದು ವಿಶೇಷ ಹೂ ಆಗಿರೋದ್ರಿಂದ ನೋಡಿ ಎಂಜಾಯ್ ಮಾಡಿ ಫೋಟೋ ತೆಗೆಸ್ಕೊಳ್ಳಿ ಅನ್ನೋದು ರಾಜ್ ನ್ಯೂಸ್ ಆಶಯ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವರ್ಷಿತಾ ತಾಕಿರಿ, ರಾಜ್ ನ್ಯೂಸ್ ಬೆಂಗಳೂರು.